ಇದಂಥ ದೊಡ್ಡ ಒಂದು ರೀತಿ ಡ್ರಾಮಾ ಥರ ಆಗ್ತಾ ಇದೆ ಬಿ ಜೆ ಪಿಯ ಕತೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಾರು ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂದರೆ ವಿಪಕ್ಷ ನಾಯಕ ಯಾರು ಆಗ್ತಾರೆ ಈ ಒಂದು ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರ ಕೊಡೋ ಸಿಗುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆದಮೇಲೆ ಇದಕ್ಕೆ ಒಂದು ಸೂಕ್ತ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಈ ನಡುವೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಹುದ್ದೆಗೆ ಮತ್ತೊಮ್ಮೆ ಒಂದು ರೀತಿಯ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಬಿ ಜೆ ಪಿ ರಾಜ್ಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರೆ ಅದರ ಮಜಾನೇ ಬೇರೆ ಇರುತ್ತೆ ನನ್ನ ಅನುಭವ ಬಳಸ್ಕೊಳ್ಬಹುದು ನನ್ನ ಅನುಭವನ ಬಳಸ್ಕೊಳ್ಳೋದು ಅಥವಾ ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಇದರ ಜೊತೆಗೆ ಮತ್ತೊಮ್ಮೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದರು ಕಾಂಗ್ರೆಸ್ ಮಾದರಿಯಲ್ಲೇ ಬಿ ಜೆ ಪಿಯಲ್ಲೂ ಕೂಡ ಎರಡು ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡಲಿ ಆ ಮೂಲಕ ನಾವು ಹಾಗೇ ಕೆಲಸ ಮಾಡಬಹುದು ನನಗೆ ಅವಕಾಶ ನೀಡಿದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗಿಂತ ವೇಗವಾಗಿ ಕೆಲಸ ಮಾಡ್ತೇನೆ ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಬಾಲ್ ಇದೆ ಅಂತ ಸೋಮಣ್ಣ ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ನೂರಾರು ನಾಯಕರು ಇದ್ದಾರೆ ಕಾರ್ಯಾಧ್ಯಕ್ಷರ ಮೂಲಕ ಕಾಂಗ್ರೆಸ್ನವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿ ಸೋಮಣ್ಣ ಕಾಂಗ್ರೆಸ್ ಬಗ್ಗೆ ಒಂದು ರೀತಿ ಮೆಚ್ಚುಗೆ ಮಾತನ್ನು ಆಡಿದ್ರಪ್ಪ ಈ ನಡುವೆ ಕಮಿಷನ್ ವಿಚಾರವಾಗಿ ನಾವೇನು ಆರೋಹ ಮಾಡ್ತಾ ಇಲ್ಲ ಗುತ್ತಿಗೆದಾರ ಸಂಘದ ಅದಕ್ಕೆ ಕೆಂಪನ್ನ ಹೇಳಿಕೆಯಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದು ನಾವೀಗಾಗಲೇ ಅನುಭವಿಸಿದ್ದೇವೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೆಂಪನ್ನ ಹೇಳಿದ್ದೆಲ್ಲ ಸತ್ಯ ಅಂತ ಇದ್ದರು ಈಗ ಯಾಕೆ ಕೆಂಪಣ್ಣ ಹೇಳಿಕೆಯನ್ನು ಒಪ್ಕೊಳ್ಳೋಕೆ ಸಿದ್ರಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ರು ವಿ ಸೋಮಣ್ಣವರು ಇಲ್ಲಿ ಪ್ರಶ್ನೆ ಒಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರೆ ಅದ್ರ ಮಜಾ ಬೇರೆ ಇರುತ್ತೆ ಡಿ ಕೆ ಶಿವಕುಮಾರ್ಗಿಂತ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕ್ರಿಯೇಟ್ ಮಾಡಲಿ ಕಾಂಗ್ರೆಸ್ನಲ್ಲಿ ಅಂತೆ ಅಂದರೆ ಬಿ ಜೆ ಪಿಲಿ ಕಾರ್ಯಾಧ್ಯಕ್ಷ ಹುದ್ದೆ ಇಲ್ಲ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆದಮೇಲೆ ಉಪಾಧ್ಯಕ್ಷರಿದ್ದಾರೆ ಕಾರ್ಯಾಧ್ಯಕ್ಷ ಎರಡೋ ಮೂರೋ ಕ್ರಿಯೇಟ್ ಮಾಡಿದ್ರೆ ಮತ್ತಷ್ಟು ಜನ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸೋಮಣ್ಣ ಅವರು ಇದ್ದಾರೆ ಅಂದರೆ ಒಂದು ವೇಳೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಸಿಗದೆ ಹೋದರೆ ಸೋಮಣ್ಣ ಅವರಿಗೆ ಅಟ್ಲೀಸ್ಟ್ ಕಾರ್ಯಾಧ್ಯಕ್ಷ ಹುದ್ದೆ ಆದರೂ ಕೊಡಿ ಅನ್ನೋದನ್ನು ಅವರು ಬೇಡಿಕೆ ಇಟ್ಟಂತೆ ಕಾಣಿಸ್ತಾ ಇದೆ ನೋಡೋಣ ಸೋಮಣ್ಣವ್ರು ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ ಹುದ್ದೆಯನ್ನ ಕೊಟ್ರೆ ಏನ್ ಬೇಕಾದರೂ ಮಾಡ್ತೀನಿ ಚಮತ್ಕಾರಗಳನ್ನು ಮಾಡ್ತೀನಿ ಅದ್ರ ಮಜಾನೇ ಬೇರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಬಟ್ ಬಿಜೆಪಿ ನಾಯಕರು ಯಾಕೋ ಉತ್ಸಾಹವನ್ನೇ ತೋರಿಸ್ತಾ ಇಲ್ವೇನೋ ಅನ್ನೋ ಥರ ಆಗ್ತಾ ಇದೆ ಎಸ್ ಇನ್ನು ಮುನ್ಸೂದಿಗಳು